ನೋಡಿ, ಅದು ನಾಯಕರು ಬೇರೆ ಬೇರೆ ತರ ಒಂದೊಂದು ತರ ಹೇಳ್ತಾರೆ. ಅದಕ್ಕೆ ಇವತ್ತು ಅದು ಕನ್ಫ್ಯೂಸ್ ಇರೋದಕ್ಕೆ ನಾವು ನೇರವಾಗಿ ಇವತ್ತು ನಮ್ಮ ಜನ ಜಿಲ್ಲೆಯಿಂದ ಪ್ರತಿಯೊಂದು ಮತಕ್ಷೇತ್ರದಿಂದ ಬಂದಿದ್ದಾರೆ. ಇವತ್ತು ಅದೇ ಒಂದು ಪ್ರಶ್ನೆ ಆಗಿದೆ, ಯಾಕೆ ಕೈ ತಪ್ಪಿತು, ಯಾಕೆ ಇವ್ರ ಹೆಸರು ಕಳಿಸ್ತಿಲ್ಲ ಅನ್ನೋದೇ ಒಂದು ಮುಖ್ಯವಾಗಿರುವಂಥದ್ದು. ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಂತ ತಿಮ್ಮಾಪುರ ಅವರು ಮತ್ತು ನಮ್ಮ ವಿನಯ್ ಕುಲಕರ್ಣಿ ಅವರು ನಾವು ಹೋಗಿ ಮಾತುಕತೆ ಮಾಡ್ತೀವಿ, ನೋಡ್ತೀವಿ ಏನಂತಾರೆ, ಅದಕ್ಕೆ ಏನು ಉತ್ತರ ಕೊಡ್ತಾರೆ. ಮನೆ ಮುಖ್ಯಮಂತ್ರಿಗಳು ಭೇಟಿ ಆಗ್ತೀವಿ, ಅವ್ರು ಉತ್ತರ ಕೊಟ್ಟ ನಂತರ ತೀರ್ಮಾನ ಮಾಡ್ತೀವಿ. ಏನಿಲ್ಲ, ಸ್ಕ್ರೀನಿಂಗ್ ಕಮಿಟಿನಲ್ಲಿ ಹೆಸರು ಇರಲಿಲ್ಲ ಅನ್ನೋದು ಮಾಹಿತಿ ಅಲ್ಲ. ಅದನ್ನ ಈಗ ಮಾನ್ಯ ನಮ್ಮ ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರೇ ಹೇಳಿದ್ರು, ಒಂದೇ ಹೆಸರು ಬಂದಿತ್ತಪ್ಪ, ಅದಕ್ಕೆ ನಾವು ತೀರ್ಮಾನ ತಗೊಂಡಿದ್ದೀವಿ ಅಂತ ಅನ್ನೋ ಮಾತನ್ನು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನ ನಾನು ನಾಯಕರು ಕೂಡ ಸರ್ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹೇಳಿದ್ದೀನಿ ಮತ್ತು ಉಪ ಮುಖ್ಯಮಂತ್ರಿಗಳು ಮತ್ತು ಕೆಪಿಸಿ ಅಧ್ಯಕ್ಷರಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಗಮನಕ್ಕೆ ತಂದಿದ್ದೀನಿ. ಅದು ನಿರ್ಧಾರ ಆಗಿದೆ, ನಾನಾ ರೀತಿ ಕಾರಣಗಳನ್ನು ಹೇಳ್ತಾರೆ. ಅದೇ ನಮಗೆ ಗೊತ್ತಾಗಬೇಕಲ್ಲ ಯಾಕೆ ಕಾರಣ, ಈ ದುಡಿದವರಿಗೆ ನ್ಯಾಯ ಸಿಗಬೇಕಲ್ಲ. ಯಾಕಂದ್ರೆ ಸತತವಾಗಿ ಏನು 2023 ವಿಧಾನಸಭಾ ಚುನಾವಣೆ ಹಿಡ್ಕೊಂಡು ಅದರ ಪೂರ್ವದಿಂದ 2019 ಸೋತಾಗಿಂತ್ರನು ಕೂಡ ಅವಳು ಜನರ ಜೊತೆಗೆ ಇವತ್ತು ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಮತಕ್ಷೇತ್ರದಲ್ಲಿ ಇವತ್ತು ಅನೇಕ ಸಂಘಟನೆ ಇರ್ಬೋದು, ಕಾರ್ಯಕ್ರಮಗಳನ್ನು ಇರ್ಬೋದು, ಅದು ಎಲ್ಲರಿಗೂ ಗೊತ್ತಿರುವಂಥದ್ದು ವಿಷಯ. ಆದಾಗಿ ಕೂಡ ಈ ರೀತಿ ಹಿನ್ನಡೆ ಆಗಿದ್ದು ಎಲ್ಲೋ ನಮಗೆ ನೋವನ್ನು ತಂದಿದೆ. ಯಾಕೆ ಈ ರೀತಿ ಪಕ್ಷದಲ್ಲಿ ನಾವು ನಿಯತ್ತಾಗಿ, ಯಾಕಂದ್ರೆ 50 ವರ್ಷದಿಂದ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಜನಿಸಿ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಂಥವ್ರು ನಮ್ಮ ಕುಟುಂಬ. ಆ ಒಂದು ನೋವನ್ನ ಇವತ್ತು ನಾವು ಹಂಚ್ಕೊಳ್ಳೋಕೆ ಹೋಗ್ತಾ ಇದೀವಿ. ನೋಡೋಣ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ, ಅದ್ರ ಮೇಲೆ ನಾವು ಮುಂದಿನ ನಿರ್ಧಾರ ಮಾಡ್ತೀವಿ. ನೋಡಿ, ನಾನು ಒಬ್ಬ ಶಾಸಕನಾಗಿ ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಆ ಮಾತನ್ನು ಹೇಳೋದಿಲ್ಲ. ಇವತ್ತು ನನ್ನ ಪತ್ನಿ ಏನೋ ಮಾತಾಡಿದಾಳೆ, ಅವಳಿಗೂ ಕೇಳಬೇಕಾಗತ್ತೆ ಅವಳ ನಿರ್ಧಾರ ಏನು ಅನ್ನೋದನ್ನ ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡ್ತೀವಿ. ಅವ್ರು ಏನು ಸೂಕ್ತ ನಮಗೆ ತೀರ್ಮಾನ ಕೊಡ್ತಾರೆ ಅದ್ರ ಮೇಲೆ ನಾವು ನಿರ್ಧಾರ ಮಾಡ್ತೀವಿ. ನೋಡಿ, 4 ಹೆಸರು ರೆಕಮೆಂಡ್ ಮಾಡಿದಾರೆ ಅಂತ ಜಿಲ್ಲಾ ಅಧ್ಯಕ್ಷರು ಹೇಳ್ತಾರೆ, ಜಿಲ್ಲಾ ಅಧ್ಯಕ್ಷರು ಹೇಳಿದ್ದಾರೆ. ಕೆಪಿಸಿಸಿ ಅಂತ ರೆಕಮೆಂಡ್ ಮಾಡಬೇಕು ಸ್ಕ್ರೀನಿಂಗ್ ಕಮಿಟಿ ಆದ್ಮೇಲೆ, ಅಲ್ಲಿ ಹೋಗಿಲ್ಲ ಅಂತ ಅನ್ನೋದು ಇವತ್ತು ಪ್ರಮುಖವಾಗಿ ಕಾಣ್ತಾ ಇದೆ. ಯಾಕಂದ್ರೆ ಎಐಸಿಸಿ ಅಧ್ಯಕ್ಷರು ಹೇಳಿದ ಮಾತನ್ನು ನಾನು ಹೇಳಿದ್ದೀನಿ. ಯಾಕಂದ್ರೆ ನನಗೆ ಏನ್ ಮಾಡಿದ್ರು, ಎಷ್ಟು ರೆಕಮೆಂಡ್ ಮಾಡಿದ್ರು ಹೆಸರು ಅನ್ನೋದು ನನಗೆ ಗೊತ್ತಿಲ್ಲ. ಈಗ ಅಲ್ಲಿ ಹೋದಾಗ ನಮಗೆ ಬಂದಿರುವಂತ ಉತ್ತರ ಇದೆ, ಇಲ್ಲ ಒಂದೇ ಹೆಸರು ರೆಫರ್ ಆಗಿತ್ತು ಅನ್ನೋದನ್ನ ಅವ್ರು ಹೇಳಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ನಾನು ಕೇಳಿದ್ದೀನಿ, ಅವ್ರ ಗಮನಕ್ಕೆ ಕೂಡ ತಂದಿದ್ದೀನಿ. ಇವಾಗ ಹೋಗ್ತೀವಿ, ಅವ್ರು ಏನು ಚರ್ಚೆ ಮಾಡ್ತಾರೆ, ಏನ್ ವಿಚಾರಗಳನ್ನ ಹೇಳ್ತಾರೆ, ಅದ್ರ ಮೇಲೆ ನಾವು ನಿರ್ಧಾರ ತೆಗೆದುಕೊಳ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.